ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ 14 ಎಕರೆ ಅರಬಿಕ ಮತ್ತು ರೋಬಸ್ಟ ಪ್ಲ್ಯಾಂಟೇಷನ್ ಇಂಟರ್ಕ್ರಾಪ್ ಆಗಿರೋದು ನೋಡ್ತಿದ್ದೀವಿ. ನೋಡಿ, ಇದು ಲೈಟ್ ಕಂಬ ಬಂತಲ್ವ, ಇಲ್ಲಿಂದ ಲೆಫ್ಟ್ಗೇ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಟಾರ್ ರೋಡ್ಗೇ ಅಟ್ಯಾಚ್ಡ್ ಆಗಿದೆ ಪ್ರಾಪರ್ಟಿ, ಮತ್ತು ಸ್ಕ್ವೇರ್ ಶೇಪ್ ಇದೆ. ನಿಮಗೆ ಮೊಬೈಲ್ ಹೇಗೆ ಬರುತ್ತೋ ಶೇಪು, ಸೇಮ್ ಅದೇ ಥರ ಶೇಪಲ್ಲಿ ಬರುತ್ತೆ, ಸ್ವಲ್ಪ ಆಯತಾಕಾರ ಶೇಪಲ್ಲಿ ಬರುತ್ತೆ. ಹಾಗೆ ಚೆನ್ನಾಗಿರೋ ಒಳ್ಳೆ ಲೊಕೇಶನ್ ಇರೋವಂಥ ಪ್ರಾಪರ್ಟಿ ಇದು. ನಿಮಗೆ ಇದು ರಾಯರಕೊಪ್ಪ ಟೌನಿಂದ 2 ಕಿಲೋಮೀಟ್ರ್ ಆಗುತ್ತೆ. ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ, ಆಲೂರು ತಾಲೂಕು, ಕೆ ಹೊಸಕೋಟೆ ಹೋಬಳಿ ಬರುತ್ತೆ. ಮತ್ತು ಕೆಲವು ಕಡೆ ಮೀಡಿಯಂ ಕಂಡೀಷನ್ ಇದೆ, ಕೆಲವು ಕಡೆ ಗುಡ್ ಕಂಡೀಷನ್ ಇದೆ. ಇದೇ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದು. ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು, ತುಂಬ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ. ನಿಮಗೆ ಟಾರ್ ರೋಡ್ಗೆ 650 ಅಡಿ ಫ್ರಂಟೇಜ್ ಸಿಗುತ್ತೆ. ನಿಮಗೆ ಫ್ರಂಟ್ ವಿಡ್ತು ನಿಮಗೆ 650 ಅಡಿ ಸಿಗುತ್ತೆ. ಹಾಗೆ ತುಂಬ ಟಿಂಬರ್ ಇದೆ, ಏನಿಲ್ಲ ಅಂದರೂ 20-25 ಲಕ್ಷ ರೂಪಾಯಿ ಟಿಂಬರ್ ಇದೆ, ಸಿಲ್ವರ್ ಟಿಂಬರು. ಹಾಗೆ ಬೀಟೆ ಮರ ತುಂಬ ಜಾಸ್ತಿ ಇದೆ. ನಿಮಗೆ ಒಂದು ಏನಿಲ್ಲ ಅಂದರೂ ಒಂದು 10-15 ಲಕ್ಷ ರೂಪಾಯಿ ಬೀಟೆ ಮರಗಳಿದೆ ಈ ಪ್ರಾಪರ್ಟಿಲಿ. ಮತ್ತು ತುಂಬ ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು, ಮಣ್ಣು ತುಂಬ ಚೆನ್ನಾಗಿದೆ. ಈ ಲೊಕೇಶನ್, ಈ ಥರ ಲೊಕೇಶನ್ಗಳಲ್ಲಿ ಪ್ರಾಪರ್ಟಿಗಳೇ ಸಿಗೋಲ್ಲ ನಿಮಗೆ. ಮತ್ತು ಇದೇ ರೋಡ್ನಲ್ಲಿ ಮುಂದೆ ಹೋದರೆ ನಿಮಗೆ ಟಾಟಾ ಎಸ್ಟೇಟ್ ಸಿಗುತ್ತೆ. ಮತ್ತು ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿದೆ. ಹಾಗೆ ಇದರ ಅಕ್ಕಪಕ್ಕ 7 ಎಕರೆ ಸಬ್ಮರಿನ್ ಇಂಜಿನಿಯರ್ ತೊಗೊಂಡಿದ್ದಾರೆ, ಇನ್ನು 5 ಎಕರೆ ಸೈಂಟಿಸ್ಟ್ಗಳು ತೊಗೊಂಡಿದ್ದಾರೆ, ಇಸ್ರೋದಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ತೊಗೊಂಡಿದ್ದಾರೆ. ನೋಡಿ ಮೆಣಸು, ನೋಡಿ ನೋಡ್ತಿದ್ದೀರ, ಎಲ್ಲ ಕಡೆ ಮೆಣಸಿಲ್ಲ, ಕೆಲವು ಕಡೆ ಮೆಣಸಿದೆ. ಬಟ್ ಏನು ಅಂದರೆ ಪ್ರಾಪರ್ಟಿ ಎಸ್ಟೇಟ್ ಕಂಡೀಷನ್ಗಿಂತ ನಿಮಗೆ ಆ ಪ್ರಾಪರ್ಟಿ ಲೊಕೇಶನ್ ತುಂಬ ಇಂಪಾರ್ಟೆಂಟ್. ಇದು ಮಲ್ಟಿ ಕ್ರಾಪ್ ಮಾಡ್ಬೋದು ಈ ಜಾಗದಲ್ಲಿ. ನಿಮಗೆ ಇಲ್ಲಿ 60-80 ಇಂಚು ಮಳೆ ಬೀಳುವಂಥ ಏರಿಯಾ. ಪ್ರಾಪರ್ಟಿ ಮಧ್ಯದಲ್ಲೇ ನೀವು ನೋಡ್ತಿದ್ರಲ್ವ ಈ ಥರ ರಸ್ತೆ ಇದೆ, ಎಲ್ಲ ಕಡೆ ಟ್ರ್ಯಾಕ್ಟರ್ ಮತ್ತು ಜೀಪು ಹೋಗ್ಬೋದು. ಹಾಗೆ ತುಂಬ ಒಳ್ಳೆ ಲೇಬರ್ ಏರಿಯಾ ಅಂತ ಹೇಳ್ಬೋದು. ಮತ್ತು ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಆಲ್ರೆಡಿ ಲೀಗಲ್ ಒಪಿನಿಯನ್ ಆಗಿರೋವಂಥ ಪ್ರಾಪರ್ಟಿ ಇದು. ಮತ್ತು ಪೂರ್ತಿ ನಿಮಗೆ 14 ಎಕರೆ ಕೂಡ ಲೆವೆಲ್ ಆಗಿದೆ. ಮಣ್ಣಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿಗೆ ನೀರಿನ ವ್ಯವಸ್ಥೆಗೆ ನೀವು ಒಂದು ಬೋರು ಅಥವಾ ಒಂದು ಒಳ್ಳೆ ಕೆರೆನ ಮಾಡ್ಕೋಬೇಕು. ಸದ್ಯಕ್ಕೆ ಈ ಪ್ರಾಪರ್ಟಿಗೆ ಮಳೆ ಆಶ್ರಿತವಾಗಿ ಬೆಳೀತಿದ್ದಾರೆ. ಈಲ್ಡಿಂಗ್ ನೋಡ್ತಿದ್ದೀರಾ, ರೋಬಸ್ಟ ಪ್ಲ್ಯಾಂಟೇಷನು ಇದೆ, ಹಾಗೆ ಅರೇಬಿಕಾ ಪ್ಲ್ಯಾಂಟೇಷನ್ ಕೂಡ ಇಂಟರ್ಕ್ರಾಪ್ ಆಗಿದೆ. ನೋಡಿ ಮೆಣಸು, ನೋಡ್ತಿದ್ದೀರ ಹೇಗಿದೆ ಅಂತ. ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಹಾಗೆ ನಿಮಗೆ ಅಕ್ಕಪಕ್ಕದಲ್ಲಿ ಕೂಡ ತುಂಬ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿರೋವಂಥವ್ರು ಬಂದು ತೊಗೊಂಡಿರೋವಂಥದ್ದು ಪ್ರಾಪರ್ಟಿ. ಸೊ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಕಡೆಯಿಂದನೇ ಅವ್ರ ಪ್ರಾಪರ್ಟಿಗಳನ್ನ ತೊಗೊಂಡಿದ್ದಾರೆ. ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ಅಪ್ರೋಚ್ ಇದೆ. ಹಾಗೆ ಬೆಂಗಳೂರಿಂದ ಈ ಪ್ರಾಪರ್ಟಿಗೆ 185 ಕಿಲೋಮೀಟ್ರ್ ಇಲ್ಲ 190 ಆಗುತ್ತೆ. ಹಾಸನಿಂದ 33 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮಂಗಳೂರು ಹೈವೇಯಿಂದ ನಿಮಗೆ 12 ಕಿಲೋಮೀಟ್ರ್ ಆಗುತ್ತೆ, ಇಲ್ಲ 13 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಂಟರ್ಕ್ರಾಪ್ ಆಗಿ ನೀವು ತುಂಬ ಬೆಳೆಗಳನ್ನ ಬೆಳಿಬೋದು. ತೆಂಗು, ಮಾವು, ಅಡಿಕೆ, ಸಪೋಟ, ತೇಗ, ಈ ಥರ ತುಂಬ ತುಂಬ ರೀತಿಯ ಬೆಳೆಗಳನ್ನ ನೀವು ಬೆಳಿಬೋದು. ಸೊ ವೆದರ್ ಸಪೋರ್ಟ್ ಮಾಡುತ್ತೆ ನಿಮಗೆ. ಇದು ಅರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಈಲ್ಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿಯಾಗಿ ಕಾಫಿ ಮತ್ತು ಪೆಪ್ಪರ್ ಚೆನ್ನಾಗಿ ಬರುತ್ತೆ. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 28 ಲಕ್ಷ ಹೇಳ್ತಿದ್ದಾರೆ. ಒಂದು ಸಣ್ಣ ನೆಗೋಷಿಯೇಟ್ ಆಗ್ಬೋದು, ಆನ್ ಟೇಬಲ್ ನೀವು ಅವ್ರ ಹತ್ರ ಸಿಟ್ಟಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಹಾಗೆ ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ಮತ್ತು ನಾನು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.